ನೋಡಿ, ತೀರ್ಥಹಳ್ಳಿಯಲ್ಲಿ ಈ ಎಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶಾರಿಕ್ ಸ್ವಲ್ಪ ದಿನ ಹುಬ್ಬಳ್ಳಿನಲ್ಲಿದ್ದ, ಅಲ್ಲಿ ಆಧಾರ್ ಕಾರ್ಡ್ ಅನ್ನು ಕಳವು ಮಾಡಿದ್ದ. ಶಿವಮೊಗ್ಗದ ತುಂಗಾ ನದಿ ಟ್ರಯಲ್ ಬ್ಲಾಸ್ಟ್ ಮತ್ತು ಮಂಗಳೂರಿನ ಬ್ಲಾಸ್ಟ್ಗೆ ಲಿಂಕ್ ಇದೆ. ಇನ್ನೊಬ್ಬ ಶಂಕಿತ ಉಗ್ರ ಮತೀನ್ ಅನ್ನೋನು ತಲೆಮರೆಸಿಕೊಂಡಿದ್ದಾನೆ, ಅವನನ್ನು ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಹತ್ರ ಏನು ಗೊತ್ತಿಲ್ಲ, ಆದರೆ ಏನಾಗಿದೆ ಆ ಮೀಡಿಯಾದಿಂದ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ನಾನು ಏನು ಹೇಳಬೇಕು ನಮಗೆ ಏನು ಗೊತ್ತಾಗಲ್ಲ. ಈಗ ಮಂಗಳೂರಿನಲ್ಲಿ ಏನು ನಡೀತು, ಈ ರೀತಿ ನಡೀತಾ ಇದೆಯಲ್ಲ, ಅದರ ಬಗ್ಗೆ ತಾವೇನು ಹೇಳ್ತೀರಾ? ಮಂಗಳೂರು ಅಂತಲೇ ಅಲ್ಲ, ಆ ರೀತಿ ನಡೀತಾ ಇದೆ. ಎಲ್ಲೂ ಎಲ್ಲೂ ಹೀಗೆಲ್ಲ ಮಾಡಬಾರ್ದು. ಎಲ್ಲರೂ ಒಳ್ಳೆ ಥರ ಜೀವನ ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಒಳ್ಳೆ ಥರ ಅವರು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಆಗಿ ಬೆಳೀಬೇಕು. ಒಳ್ಳೆ ಥರ ಅವ್ರ ತಂದೆ ತಾಯಿಗೆ ನೋಡ್ಕೊಳ್ಳೋಕ್ಕೆ ಮಕ್ಕಳು ಅಂತ ಚೆನ್ನಾಗಿರಬೇಕು. ಯಾವುದು ಬೇರೆ ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು. ತಂದೆ ತಾಯಿಗಳಿಗೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ, ತಮ್ಮ ಸ್ವಂತ ಜೀವನನೂ ಹಾಳಾಗುತ್ತೆ. ಮತ್ತು ಎಲ್ಲರ ತಂದೆ ತಾಯಿ ಎಲ್ಲ ಮನೆಗೆ ಕಷ್ಟ ಆಗುತ್ತೆ. ಯಾರೂ ಇಂಥ ದಾರಿಗೆ ಹೋಗಬಾರ್ದು. ಮತೀನ್ ಮತ್ತು ಇವರು ಯಾರು ಶಾರಿಕ್ ಇದ್ದಾನೆ, ಅವ್ರ ಜೊತೆಗೆ ಹೇಗೆ ಸಂಪರ್ಕ ಇತ್ತು ಹಿಂದೆ? ಅದು ನಾವು ಹೊರಗೆ ಇದ್ದೀವಿ, ನಾವು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಇಲ್ಲಿ ಒಂದೇ ಊರಿನಲ್ಲಿ ಬೆಳೆದವರು, ಅದು ಹಾಗಾಗಿ ಅವರು ಏನು ಗೆಳೆಯರಾಗಿರ್ಬೋದು. ಮತ್ತು ಅದ್ರ ಬಗ್ಗೆ ಗೆಳೆತನ ಅದು ನಮಗೆ ಏನು ಗೊತ್ತಿಲ್ಲ. ಮತ್ತೀನಿಗೆ ಎಷ್ಟು ವರ್ಷದಿಂದ ನಿಮಗೆ ಸಂಪರ್ಕ ಸಿಕ್ಕಿಲ್ಲ ಸರ್? ಅದೇ, ಅದು ಬೆಂಗಳೂರಲ್ಲೇನೋ ಆಗಿತ್ತಲ್ಲ, ಅವಾಗಿಂದನೂ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಏನು ಮಂಗಳೂರು ಸಂಬಂಧಪಟ್ಟ ನೀವು ಮಿಲಿಟರಿಯಲ್ಲಿ ಇದ್ದವರು, ನಿಮ್ಮ ಮಗ ಹಿಂಗೆ ಆಗ್ತಾನೆ ಅಂತ ಗೊತ್ತಿತ್ತು? ಅದು ಯಾರಿಗೆ ಗೊತ್ತಿರುತ್ತೆ ನಮ್ಮ ಹೀಗಾಗುತ್ತೆ? ನೀವೇನು ಓದಿಸಿದ್ರಿ, ಯಾಕೆ ಹಿಂಗಾಗ? ಅದು ಏನು ಹೇಳೋಕ್ಕಾಗಲ್ಲ. ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿ ಒಳ್ಳೆಯವರಾಗಲಿ ಅಂತಲೇ ಓದಿಸ್ತಾ ಇರೋದು. ಅದು ಅಲ್ಲಿ ಬೆಂಗಳೂರಲ್ಲಿ ಓದಲಿಕ್ಕೆ ಹೋಗಿದ್ದ, ಓದಿ ಆಮೇಲೆ ಏನೋ ಪ್ರೈವೇಟ್ ಜಾಬ್ ಮಾಡ್ಕೊಂಡಿದ್ದ, ಹಾಗಾಗಿ ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಅದೆಲ್ಲ ಈಗ ಟೆಕ್ನಾಲಜಿ, ಈಗ ಮೊಬೈಲು ಅದು ಇದು ಬಂದುಬಿಟ್ಟು ಇದರಿಂದ ಯಾರು ಏನು ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸ್ವಂತ ತಂದೆ ತಾಯಿಗೆ ಗೊತ್ತಾಗಲ್ಲ ಮೊಬೈಲ್ನಲ್ಲಿ ಏನೇನು ಏನೇನು ಮಾಡ್ತಾಯಿದ್ದಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಏನು ಸಂದೇಶ ಕೊಡೋದು, ಎಲ್ಲಿದೆಯಪ್ಪ, ಬಂದುಬಿಡು, ಒಳ್ಳೆ ದಾರಿಯಲ್ಲಿ ಜೀವನ ನಡೆಸಲಿಕ್ಕೆ ಬಾ, ಸರಿ ದಾರಿಗೆ.